हाय हेलो फ्रेंड्स, वेलकम बैक टू अवर चैनल बिग बॉस मनी आट मनोरंजने तरले तुंटतन एल्लदरल्लू कूड़ा सिक्कापट्टे मोडी काव्यश्री गौड़ा इवत्तु बिग बॉस मनेयिंदा होरगडे बंदिद्दारे अंद्रे ई वार बिग बॉस मनेयिंदा होरबंदिद्दारे इन्नु काव्यश्री बिग बॉस मनेयिंदा होरगडे बंद तक्षण एल्लरल्लू मूडुव ओंदु प्रश्ने एनप्प अंतंद्रे बिग बॉस मनेयल्लि काव्यश्री अवरिगे एष्टु संभावने सिक्ता इत्तु ई 10 वारदल्लि अवरु दुडिद हणवेष्टु अन्नोदु एल्लरल्लू कूड ಒಂದು ರೀತಿ ಕುತೂಹಲವನ್ನು ಮೂಡಿಸ್ತಾ ಇರುತ್ತೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 9 ರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಂತಹ ಕಾವ್ಯಶ್ರೀ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ತೆಗೆದುಕೊಂಡು ಬಂದಂತಹ ಸಂಭಾವನೆ ಎಷ್ಟು ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಬಿಗ್ ಬಾಸ್ ಸೀಸನ್ 9 ಹಾಗೂ ಕಾವ್ಯಶ್ರೀ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, 10 ವಾರ ಪೂರೈಸಿದಂತಹ ಕಾವ್ಯಶ್ರೀ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಬಂದಿದ್ದಾರೆ. ಹೌದು, ಬಹಳಷ್ಟು ನೋವಿನ ಸಂಗತಿ ಅಂತಾನೆ ಹೇಳಬಹುದು ಕಾವ್ಯಶ್ರೀಯವರ ಅಭಿಮಾನಿಗಳಿಗೆ. ಯಾಕಂತಂದರೆ ಕಾವ್ಯಶ್ರೀ ಫಿನಾಲೆವರೆಗೂ ಇರ್ತಾರೆ ಅಂತ ಅಭಿಮಾನಿಗಳು ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದೇ ರೀತಿ ಕಾವ್ಯಶ್ರೀ ಗೌಡ ಕೂಡ ನ್ಯಾಚುರಲ್ ಆಗಿ ನಡ್ಕೊಳ್ತಾ ಇದ್ರು. ಹೌದು, ಕಾವ್ಯಶ್ರೀಯವರು ನ್ಯಾಚುರಲ್ ಆಗಿಯೇ ನಡ್ಕೊತಾ ಇದ್ರು, ತಂಟೆ ಮಾಡ್ತಿರಲಿಲ್ಲ, ಆದರೆ ತರಲೆ ಮಾಡ್ತಾ ಇದ್ರು. ಎಲ್ಲರಲ್ಲೂ ಕೂಡ ಒಂದು ಮಗುವಿನ ರೀತಿ ಭಾವನೆಯನ್ನು ಮೂಡಿಸ್ತಾ ಇದ್ರು. ಒಂಥರ ಕ್ಯೂಟ್ ಕ್ಯೂಟಾಗಿ ಮುದ್ದಾಗಿ ಮಾತಾಡ್ಕೊಂಡಿದ್ರು. ಆದರೆ 10ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಕಾವ್ಯಶ್ರೀ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ಬರೀ ಕೈಯಲ್ಲೇನು ಬಂದಿಲ್ಲ, ಒಂದು ವಾರಕ್ಕೆ 40,000 ಸಂಭಾವನೆಯನ್ನು ಕಾವ್ಯಶ್ರೀ ಅವರಿಗೆ ಕೊಡಲಾಗ್ತಾ ಇತ್ತು. ಒಂದು ವಾರಕ್ಕೆ 40,000 ಅಂದರೆ ಟೋಟಲಿ 10 ವಾರ ಬಿಗ್ ಬಾಸ್ ಮನೆಯಲ್ಲಿ ಕಳೆದಿರತಕ್ಕಂಥ ಕಾವ್ಯಶ್ರೀ ಅವರು 4,00,000 ರೂಪಾಯಿಯನ್ನು ಸಂಭಾವನೆ ರೂಪದಲ್ಲಿ ಬಿಗ್ ಬಾಸ್ ಮನೆಯಿಂದ ತಂದಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಪ್ರಕಾರ ಮುಂದಿನ ವಾರ ಯಾರು ಎಲಿಮಿನೇಟ್ ಆಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.